ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಈ ಚಿತ್ರದಲ್ಲಿ ಬರುವ ಎಲ್ಲಾ ಪಾತ್ರಗಳು ಕೇವಲ ಕಾಲ್ಪನಿಕ. ಸಮಾಜದ ಯಾವುದೇ ವ್ಯಕ್ತಿ ಅಥವಾ ಘಟನೆಗೆ ಸಂಬಂಧಪಟ್ಟಿರುವುದಿಲ್ಲ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ನೀವು ನೋಡುತ್ತಿರುವ ವಿಡಿಯೋ ಪ್ರಸ್ತುತ ತೆಲುಗುದಲ್ಲಿ ಮಾಡಿದ್ದೇವೆ, ಆದರೆ ಸ್ವಲ್ಪ ಮಂದಿಯವರ ಕೋರಿಕೆಗೆ ಇದನ್ನು ಕನ್ನಡದಲ್ಲಿ ಡಬ್ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಸಣ್ಣ ಸಣ್ಣ ಮಿಸ್ಟೇಕ್ ಗಳನ್ನು ಮಾಡಿದರೆ ನಮ್ಮನ್ನು ದಯವಿಟ್ಟು ಮನ್ನಿಸಿ. ನಿಮ್ಮ ಟಾಲಿಮಿತ್ರ ಸ್ಟುಡಿಯೋಸ್, ಥ್ಯಾಂಕ್ ಯು. ಮದ್ಯ ಮಾರಾಟಕ್ಕೆ ಅವಕಾಶ ಹಬ್ಬ ಮಾಡ್ಕೋ ಮಗ. ಮೊನ್ನೆ ಹಂಗೆ ಬ್ರಾಂದಿ ಶಾಪ್ಗೆ ಹೋಗ್ಬೇಕೇನೋ ನೋಡ್ಕೋ. ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ ನಿನ್ನಾಣೆ. ತಾಗಿತ್ತು ಲೈಟ್ ಆಫ್ ಮಾಡಿ ಮಲ್ಕೊಂಡಿದ್ದೀನಿ. ನಿನ್ನಾಣೆ ನಿನ್ನ ಬಿಡೆನು ಚಿನ್ನ. ಡಬ್ಬಿಯಲ್ಲಿ ಇಟ್ಟಿದ್ದಣ ನಿಮ್ಮ ಅಪ್ಪ ತಗೊಂಡು ಹೋಗ್ಬಿಟ್ಟಿದಾರಲ್ಲ. ಏನ್ ನನ್ ಮಕ್ಕಳು ಈ ಜನಗಳು, ಇಷ್ಟ ದಿನ ಕರೋನಾ ಅಂತ ಒಬ್ರು ಆಚೆಗೆ ಬಂದಿಲ್ಲ. ವೈನ್ ಶಾಪ್ ಓಪನ್ ಮಾಡಿದ ಕುಲ್ಲನೇ ಹಂಗೆ ಇರೋ ನನ್ ಮಕ್ಕಳ ನಾನು ದೂರ್ಕೊಂಡು ಬರ್ತಾ ಇದ್ದೀನಿ. ಅಬ್ಬ ಎಷ್ಟು ದಿನ ಆದ್ಮೇಲೆ ನನ್ನ ಕೈಗೆ ಸಿಕ್ಕಿದೆಯಾ? ನೀ ಮಧುಬಾಬಲ್ಲ, ನಿನ್ನೆ ನಿನಗೆ 10 ದಿನಕ್ಕೆ ಸರಿಯಾಗ ಅಡಿಕೆ ಸಾಮಾನುಗಳು ಮತ್ತು 2,000 ರೊಕ್ಕ ಕೊಟ್ಟಿನಿ. ಬೆಳಿಗ್ಗೆ ಕುಡಿಯಕ್ಕೆ ಬಂದ್ಬಿಟ್ಟಿ, ನಿನಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ನಿನಗೆ ಹೇಳೋದು ಪ್ರಯೋಜನವೇ ಇಲ್ಲ, ಹೋಗು. ಏನ್ ಬ್ರೋ ಕುಡಕ ಬರಲ್ವಾ? ಏನಲ್ಲೋ ಇವನ್ಗೆ ಇವಾಗ್ಲೇ ಜಾಸ್ತಿ ಆಗಿದೆ ಅಪ್ಪು. ನಮ್ ದಾರಿ ನಾವು ನೋಡ್ಕೊಡೋದು ಒಳ್ಳೇದು. ಮಾಮ ಇವತ್ತು ಟಿವಿನಲ್ಲಿ ನೋಡಿದೆ ಎಣ್ಣೆ ಅಂಗಡಿ ಓಪನ್ ಆಗುತ್ತಂತೆ, ನೀವು ಹೋಗ್ತಾ ಇದ್ದೀರಾ? ಅಷ್ಟೇನಿಲ್ಲ ಬಿಡು, ಯಾಕಂದ್ರೆ ಇಷ್ಟ ದಿನ ನಾನು ಕುಡಿಯಕ್ಕೆ ಹೋಗ್ತಾ ಇಲ್ಲ, ಕುಡಿಯಕ್ಕೆ ಅಭ್ಯಾಸ ಇಲ್ಲ, ಎಲ್ಲಿಗೆ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಮಾಮ ಅವಾಗ ಹೋಗ್ತಿದ್ರಿ, ಇವಾಗ ಯಾಕೆ ಹೋಗ್ತಿಲ್ಲ ನೀವು? ಅವಾಗಂದ್ರೆ ಡೈಲಿ ಕಳ್ಸಕ್ ಹೋಗ್ತಿದ್ದಿ, ಮೈ ಕೈ ಎಲ್ಲ ನೋತಿತ್ತು, ಕೈನಲ್ಲಿ ದುಡ್ಡು ಇತ್ತು, ಅದಕ್ಕೋಸ್ಕರ ಆವಾಗ ಬರ್ತಾ ಬರ್ತಾ ಕ್ವಾರ್ಟರ್ ತಗೊಂಡು ಕೂಡ್ಕೊಂಡು ಬರ್ತಿದ್ದೆ. ಇವಾಗ ಈ ಕರೋನಾ ಬಂದಾದ್ಮೇಲೆ ಕೆಲಸನೂ ಇಲ್ಲ, ದುಡ್ಡು ಇಲ್ಲ. ಇವಾಗ ನಾನು ಹೋದ್ರೆ ಕುಡ್ಕೊಂಡು ಬಂದ್ರೆ ನಾವು 3 ಜನ ಹೋಗಿ ಭಿಕ್ಷಾ ಎತ್ಕೋಬೇಕಾಗುತ್ತದೆ. ಮಾಮ ಪರವಾಗಿಲ್ಲ ಮಾಮ, ನನ್ನ ಹತ್ರ ದುಡ್ಡು ಇದೆ, ನೀವು ಕುಡ್ಕೊ ಬನ್ನಿ. ನೀವು ಚೆನ್ನಾಗಿದ್ರೇನೆ ನಾವು ಚೆನ್ನಾಗಿರೋದು. ನಾನು ದುಡ್ಡು ತಗೊಂಡ್ಬರ್ತೀನಿ, ಹೋಗಿ ಕುಡ್ಕೊಂಡು ಬನ್ನಿ. ಬೇಡ ಬೇಡ, ಬಾ ಬಾ ಕೂತ್ಕೋ. ನೀನು ಎಷ್ಟು ಒಲ್ಲವಲ್ಲೇ ನೀನು. ಇವಾಗ ನೀವು ನನ್ನ ಬಗ್ಗೆ, ನಾನು ನಿನ್ನ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ವಿ. ಇದೇ ಥರ ಈ ಎಲ್ಲ ಕುಟುಂಬ ಒಬ್ಬರ ಬಗ್ಗೆ ಒಬ್ಬರು ಅರ್ಥ ಮಾಡಿಕೊಂಡ್ರೆ ಎಲ್ಲ ಕುಟುಂಬ ಸಂತೋಷವಾಗಿರ್ತಾರೆ. ನೀನು ನಿಜವಾಗ್ಲೂ ಎಷ್ಟು ಒಲ್ಲವಲ್ಲೇ ನೀನು. ನೋಡಿ ಗೆಳೆಯರೆ, ಒಂದು ಕಡೆ ಜವಾಬ್ದಾರಿ ತಿಳಿದವರು, ಮತ್ತೊಂದು ಕಡೆ ಜವಾಬ್ದಾರಿ ತಿಳಿಯದವರು. ಮದ್ಯಪಾನ ಸೇವಿಸುವುದು ಹಾನಿಕಾರ ಮತ್ತು ಒಂದು ಕುಟುಂಬ ನಾಶವಾಗೋದಕ್ಕೆ ಕಾರಣವೂ ಕೂಡ. ಜವಾಬ್ದಾರಿ ತಿಳಿದರೆ ಪ್ರತಿ ಕುಟುಂಬ ಸಂತೋಷದಿಂದ ಇರಬಹುದು. ದಯಮಾಡಿ ನಿಮ್ಮ ಜವಾಬ್ದಾರಿಯನ್ನು ತಿಳಿದುಕೊಳ್ಳಿ, ಸಂತೋಷದಿಂದ ಇರಿ. ಈ ಲಾಕ್ಡೌನ್ ಇಂದ ನಾವು ಬದಲಾಗ್ತೀವಿ ಅಂದ್ರೆ ಇದಕ್ಕಿಂತ ನಮ್ಗೆ ಏನ್ ಬೇಕು ಹೇಳಿ. ಎಲ್ಲರಿಗೂ ನಮಸ್ಕಾರ.
ನಾನು ನಿಮ್ಮ ದೇವಾನಂದ್ ಫ್ರಮ್ ಬ್ಯಾಂಗ್ಲೂರ್. ಹಾಯ್ ಫ್ರೆಂಡ್ಸ್, ಮೀ ಮಧು ಗೌಡ್, ಅನಂತಪುರ ಜಿಲ್ಲಾ ಗುತ್ತಿ ಆರ್ ಎಸ್. ಹಾಯ್ ಫ್ರೆಂಡ್ಸ್, ನಮಸ್ತೆ, ನಾ ಪೇರು ಸುನೀತಾ, ಫ್ರಮ್ ವಿಜಯವಾಡ. ನಮಸ್ಕಾರ, ನನ್ನ ಹೆಸರು ಮಿತ್ರವಿಂದ, ನಾನು ತಿರುಪತಿಯಿಂದ ಮಾತಾಡ್ತಾ ಇದ್ದೇನೆ. ನಮಸ್ತೆ, ಮೈಸೆಲ್ಫ್ ರವಿಚಂದ್ರ ಬಾಬು, ಐ ಆಮ್ ಫ್ರಮ್ ತಿರುಪತಿ. ಹಾಯ್, ನಾನು ನಿಮ್ಮ ಎಸ್ ಜ್ಞಾನಶೇಖರನ್, ಫ್ರಮ್ ಗುತ್ತಿ.